ಸಿದ್ದರಾಮಯ್ಯ ಕ್ಷೇತ್ರ ಕೊನೆಗೂ ಫೈನಲ್ ಆಯ್ತಾ ಜನವರಿ ಒಂಬತ್ತರಂದು ಅಧಿಕೃತ ಘೋಷಣೆ ಮಾಡ್ತಾರ ಮಾಜಿ ಸಿಎಂ ಕೋಲಾರದಿಂದ ಅಖಾಡಕ್ಕೆ ಸಿದ್ದು ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಯಾವ ಕ್ಷೇತ್ರದಿಂದ ಎರಡ್ ಸಾವಿರದ ಕಣಕ್ಕೆ ಇಳಿತಾರೆ ಈ ಒಂದು ಪ್ರಶ್ನೆಗೆ ಬಹುಶಃ ಇದೇ ಸೋಮವಾರ ಅಂದ್ರೆ ಜನವರಿ ಒಂಬತ್ತನೇ ತಾರೀಕು ಉತ್ತರ ಸಿಗುವಂತೆ ಕಾಣಿಸ್ತಾ ಇದೆ ಸಾಕಷ್ಟು ತಿಂಗಳುಗಳಿಂದ ಸಿದ್ದರಾಮಯ್ಯನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಪ್ರಶ್ನೆ ಇತ್ತು ಎಲ್ಲಿ ಸ್ಪರ್ಧೆ ಮಾಡಬಹುದು ಸಿದ್ದರಾಮಯ್ಯ ಅಂತ ಸೊ ಈ ಒಂದು ವಿಚಾರವಾಗಿ ಎಷ್ಟೇ ಚರ್ಚೆ ಆದರೂ ಕೂಡ ಸಿದ್ದರಾಮಯ್ಯನವರೇ ಸ್ವತಃ ಸಾಕಷ್ಟು ಬಾರಿ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಈವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಚಾಮರಾಜಪೇಟೆ ಅಂತೇಳಿದ್ರು ಅದಾದ ಮೇಲೆ ವರ್ಣ ಚಾಮುಂಡೇಶ್ವರಿ ಕ್ಷೇತ್ರ ಕೊಪ್ಪಳ ಬಾದಾಮಿ ಕಡೂರು ಕೂಡ ಕೇಳಿಬಂತು ಸೊ ಫೈನಲಿ ಕೋಲಾರ ಅನ್ನೋ ಒಂದು ವಿಚಾರ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಈಗಾಗಲೇ ಒಂದು ರೌಂಡ್ ಕೋಲಾರಕ್ಕೆ ಹೋಗಿ ಇಡೀ ಕೋಲಾರದಲ್ಲಿ ಸುತ್ತಾಡಿ ಬಂದಿದ್ದರು ಸಿದ್ದರಾಮಯ್ಯವರು ಈಗ ಮತ್ತೆ ಕೋಲಾರಕ್ಕೆ ಹೋಗ್ತಾ ಇದ್ದಾರೆ ಜನವರಿ ಒಂಬತ್ತನೇ ತಾರೀಕು ಸೋಮವಾರ ಸೊ ಬಹುತೇಕ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ರಮೇಶ್ ಕುಮಾರ್ ಅಂಡ್ ಟೀಮ್ ಏನು ಮಾಜಿ ಸ್ಪೀಕರ್ ಮಾಜಿ ಸಚಿವರು ಶ್ರೀನಿವಾಸ್ಪುರದ ಶಾಸಕರು ರಮೇಶ್ ಕುಮಾರ್ ಅವರ ಟೀಮ್ ಎಮ್ ಎಲ್ ಸಿ ಅನಿಲ್ ಕುಮಾರ್ ಜೊತೆಗೆ ಅಂತ ಏನು ಮಾಡ್ಕೊಂಡಿದ್ದಾರೆ ಕೋಲಾರಲ್ಲಿ ಆ ಎಲ್ಲ ಟೀಮ್ ಸೇರಿ ಈಗ ಸಿದ್ದರಾಮಯ್ಯವರನ್ನು ಮನವೊಲಿಸಿದೆಯಂತೆ ನೀವು ಬರಲೇಬೇಕು ಕೋಲಾರಕ್ಕೆ ನೀವು ಕೋಲಾರಕ್ಕೆ ಬಂದರೆ ನಾವು ಗೆಲ್ಲಿಸುವಂಥ ಒಂದು ಜವಾಬ್ದಾರಿ ನಮ್ಮದು ನೀವೇನು ಒರಿ ಆಗಬೇಡಿ ಭಯ ಪಡಬೇಡಿ ಆತಂಕ ಪಡಬೇಡಿ ಸೋಲಿಸ್ತಾರೆ ಅನ್ನೋ ಒಂದು ಆತಂಕ ಭಯ ಭೀತಿ ಏನು ಬೇಡ ನಿಮಗೆ ನಿಮ್ಮನ್ನು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಈಗೇನು ಒಂಬತ್ತನೇ ದಾರಿಗೆ ಬರ್ತಾ ಇದ್ದರ ಬನ್ನಿ ನಂತರ ನಾಮಿನೇಷನ್ಗೆ ಬನ್ನಿ ಸಾಕು ನೀವು ನಾಮಿನೇಷನ್ ಆಗಿಬಿಟ್ಟು ಹೋಗಿ ನಿಮ್ಮನ್ನು ಗೆಲ್ಲಿಸೋಂಥ ಜವಾಬ್ದಾರಿ ನಮ್ಮದು ಅನ್ನೋ ಒಂದು ಮಾತನ್ನು ರಮೇಶ್ ಕುಮಾರ್ ಅನ್ ಟೀಮ್ ಹೇಳಿದೆ ಸಿದ್ದರಾಮಯ್ಯವ್ರಿಗೆ ಸೊ ಈಗಾಗಲೇ ಬಿ ಜೆ ಪಿಯಿಂದ ಹೊರ್ತೂರು ಪ್ರಕಾಶ್ ಬಹುತೇಕ ಅವರೇ ಕ್ಯಾಂಡಿಡೇಟು ಯಾಕಂದರೆ ಈಗಾಗಲೇ ಎರಡು ಬಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದವರು ಆ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಬಂದಿದ್ದಾರೆ ಹಾಗಾಗಿ ಬಿ ಜೆ ಪಿಯಿಂದ ಹೊರ್ತೂರು ಪ್ರಕಾಶ್ ಅಭ್ಯರ್ಥಿ ಆಗೋದ್ರಲ್ಲಿ ನೋ ಡೌಟ್ ಇನ್ನು ಜೆ ಡಿ ಇಂದ ಈಗಾಗಲೇ ಸಿ ಎಮ್ ಆರ್ ಶ್ರೀನಾಥ್ಗೆ ಟಿಕೆಟ್ ಅನೌನ್ಸ್ ಆಗಿದೆ ಕಾಂಗ್ರೆಸ್ಸಿಂದ ಯಾರು ಅಂತ ಸಾಕಷ್ಟು ಗೊಂದಲ ಇತ್ತು ಇತ್ತೀಚಿಗಷ್ಟೇ ಸ್ಕ್ರೀನಿಂಗ್ ಕಮಿಟಿ ಹೋದಾಗ ಜಗಳ ಕೂಡ ಆಗಿತ್ತು ನನಗೆ ಟಿಕೆಟು ನನಗೆ ಟಿಕೆಟು ನಮ್ಮ ನಾಯಕನಿಗೆ ಟಿಕೆಟು ಅಂತ ಸೊ ಸಾಕಷ್ಟು ಜನ ಆ ಫ್ರೆಂಡ್ಸ್ ಇದ್ದರು ಕೋಲಾರಕ್ಕೆ ಆದರೆ ಸಿದ್ದರಾಮಯ್ಯವ್ರು ನಡೆ ನೋಡಿಕೊಂಡು ಏನು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿತ್ತು ಹೀಗಾಗಿನೇ ಈಗ ಫೈನಲಿ ಸಿದ್ದರಾಮಯ್ಯವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಂತೆ ಜನವರಿ ಒಂಬತ್ತನೇ ತಾರೀಕು ಅಧಿಕೃತವಾಗಿ ಘೋಷಣೆ ಮಾಡ್ತಾರಂತೆ ಸಿದ್ದರಾಮಯ್ಯವರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸಂಕ್ರಾಂತಿಗೆ ಹೇಗಾದರೂ ಮಾಡಿ ನೂರ ಇಪ್ಪತ್ತರಿಂದ ನೂರ ಐವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ ಈ ನಿಟ್ಟಿನಲ್ಲಿ ಅದಕ್ಕೂ ಮುನ್ನವೇ ಸಿದ್ದರಾಮಯ್ಯವರ ಕ್ಷೇತ್ರ ಫೈನಲ್ ಆಗಬೇಕು ಮೊದಲ ಲಿಸ್ಟ್ನಲ್ಲಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಸಿದ್ದರಾಮಯ್ಯವರ ಹೆಸರು ಬರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಅದಕ್ಕೂ ಮುನ್ನವೇ ಜನವರಿ ಒಂಬತ್ತರಂದು ಕೋಲಾರ ಕ್ಷೇತ್ರದ ಸ್ಪರ್ಧೆಗೆ ನಾನು ಮುಂದಾಗ್ತೀನಿ ಕಣಕ್ಕೆ ಇಳಿತೀನಿ ಕಣಕ್ಕೆ ಇಳಿತೀನಿ ಅನ್ನೋ ಒಂದು ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ನೋಣ ವರುಣಗೆ ತಮ್ಮ ಮಗನನ್ನೇ ಬಿಟ್ಟು ವರುಣ ತನ್ನ ಮಗನಿಗೆ ರಾಜಕೀಯವಾಗಿ ಹಿನ್ನಡೆ ಆಗುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡೋಕ್ಕೆ ಇಲ್ಲ ನಂದು ರಾಜಕಾರಣ ಮುಗೀತು ಕೊನೆ ಚುನಾವಣೆ ಎಲ್ಲಿ ಬೇಕಾದರೂ ನಿಂತು ಗೆಲ್ಲಬಲ್ಲ ಶಕ್ತಿ ನನಗಿದೆ ಹಾಗಾಗಿ ವರುಣಾ ಕ್ಷೇತ್ರದಲ್ಲಿ ಮಗನಿಗೆ ಬಿಟ್ಟು ಕೊಟ್ಟು ಮಗನ ರಾಜಕೀಯ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ವರುಣಾಗೆ ಹೋಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಕೋಲಾರಕ್ಕೆ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ವೆಯ್ಟ್ ಮಾಡೋಣ ಜನವರಿ ಒಂಬತ್ತನೇ ತಾರೀಕು ಸೋಮವಾರ ಸಿದ್ದರಾಮಯ್ಯವರು ಕೋಲಾರಕ್ಕೆ ಹೋಗ್ತಾ ಇದ್ದಾರೆ ಮತ್ತೊಂದು ರೌಂಡ್ಸ್ ಪ್ರವಾಸಕ್ಕಾಗಿ ಅವತ್ತೇ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾನಂತೆ ಸೊ ನಿಮ್ಮ ಪ್ರಕಾರ ಕೋಲಾರದಿಂದ ಸಿದ್ದರಾಮಯ್ಯವರು ನಿಂತ್ಕೊಂಡ್ರೆ ಚುನಾವಣೆಗೆ ಸುಲಭವಾಗಿ ಗೆಲ್ಲಬಹುದಾದ ಸಿದ್ದರಾಮಯ್ಯದ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ನಿಮ್ಮ ಅಭಿಪ್ರಾಯವನ್ನು ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು